ರಾಜ್ಯದಲ್ಲಿ ಜೋರಾಗ್ತಾ ಇದೆ ಧ್ಯಾನ ದಂಗಲ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಟುತ್ತಿದ್ದಾರೆ ನಾಗೇಶ್ ಸಿದ್ದರಾಮಯ್ಯ ವಿರುದ್ಧ ಶಿಕ್ಷಣ ಸಚಿವರು ಟ್ವೀಟ್ ವಾರ್ ನಡೆಸಿದ್ದಾರೆ ಟ್ವೀಟ್ ಮಾಡುವ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಟುತ್ತಿದ್ದಾರೆ ನಾಗೇಶ್ ಧ್ಯಾನವನ್ನ ಧ್ಯಾನದಲ್ಲೂ ನಿಮ್ಮಂತವರಿಗೆ ಗೊಂದಲ ಸೃಷ್ಟಿ ಮಕ್ಕಳ ಧ್ಯಾನ ಮಾಡೋದು ಗಿಮಿಕ್ ಹೇಗಾಗುತ್ತೆ ಜನತೆಗೆ ವಿವರಿಸ್ತೀರಾ ಅಂತ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಿದ್ದಾರೆ ಟ್ವೀಟ್ ಮೂಲಕ ಶಿಕ್ಷಣ ಸಚಿವ ನಾಗೇಶ್ ಅವರು ಸಿದ್ದರಾಮಯ್ಯ ಅವರಿಗೆ ನೀವು ಅಧಿಕಾರದಲ್ಲಿದ್ದಾಗ ಶೈಕ್ಷಣಿಕ ಆಲೋಚನೆ ಬಂದಿರಲಿಲ್ಲ ಈಗ ನಿಮಗೆ ಆಲೋಚನೆ ಬರ್ತಾ ಇರೋದು ಸಂತೋಷ ಧ್ಯಾನ ಮಾಡಿದ್ರೆ ಮಕ್ಕಳು ಕುಗ್ಗಿ ಹೋಗ್ತಾರೆ ಎನ್ನುವುದು ಹಾಸ್ಯಾಸ್ಪದ ಅಂತ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಅವರನ್ನ ಕುಟುಕಿದ್ದಾರೆ ನಾಗೇಶ್ ಅವರು ಧ್ಯಾನ ಯೋಗ ಮಾಡಿದ್ರೆ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಶೈಕ್ಷಣಿಕ ವ್ಯವಸ್ಥೆಗೆ ದಕ್ಕೆ ತರಲು ಯತ್ನಿಸಿದ ಅಪಕೀರ್ತಿ ನಿಮ್ಮದು ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ತಿರುಗೇಟನ ನೀಡಿದ್ದಾರೆ ಟ್ವೀಟ್ ಮೂಲಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಮಾಡಿರುವಂತ ಟ್ವೀಟ್ ಅನ್ನು ಸಹ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಆ ಟ್ವೀಟ್ ಗೆ ತಿರುಗೇಟನ್ನ ನೀಡಿರುವಂತ ಬಿಸಿ ನಾಗೇಶ್ ಅವರ ಟ್ವೀಟ್ ಅನ್ನು ಸಹ ನೋಡ್ತಾ ಇದ್ದೀರಾ ಧ್ಯಾನದಲ್ಲೂ ಸಹ ನಿಮ್ಮಂತವರಿಗೆ ಗೊಂದಲ ಸೃಷ್ಟಿಯಾಗಿದೆ ಮಕ್ಕಳ ಧ್ಯಾನ ಮಾಡೋದ್ರಿಂದ ಈ ಗಿಮಿಕ್ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜನತೆಗೆ ವಿವರಿಸ್ತೀರಾ ನೀವೇ ಸಿದ್ದರಾಮಯ್ಯ ಅವರೇ ಅಂತ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಎಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಆನಂದ್ ಈಗ ಈ ಧ್ಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಅವರವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಧ್ಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಇತ್ತೀಚಿನ ಒಂದು ಸುತ್ತೋಲೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿದೆ ಬಹಳ ಮುಖ್ಯವಾಗಿ ಸರ್ಕಾರದ ಸರ್ಕಾರಿ ಶಾಲೆಗಳಲ್ಲಿ 10 ನಿಮಿಷ ಧ್ಯಾನವನ್ನ ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತ ಶಿಕ್ಷಣ ಸಚಿವರ ಸುತ್ತೋಲೆ ಏನಿದೆ ಆದೇಶ ಏನಿದೆ ಇದು ಸಹಜವಾಗಿ ಇದಕ್ಕೆ ಪ್ರತಿಪಕ್ಷವಾಗಿರತಕ್ಕಂತ ಕಾಂಗ್ರೆಸ್ನ ಹಿರಿಯ ನಾಯಕ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಸಚಿವರಾಗಿರ್ತಕ್ಕಂತ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಬಂದ ನಂತರದಲ್ಲಿ ಒಂದಿಲ್ಲೊಂದು ಗೊಂದಲಗಳು ಆಗ್ತಾ ಇದ್ದಾವೆ ಅನಗತ್ಯ ವಿವಾದಗಳು ಆಗ್ತಾ ಇದೆ ಅಂತಕ್ಕಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ಯೋಗ ಧ್ಯಾನ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂತಕ್ಕಂತನ ಉಲ್ಲೇಖ ಮಾಡಿರ್ತಕ್ಕಂತ ಸಿದ್ದರಾಮಯ್ಯವರು ಶಾಲೆಗಳಲ್ಲಿ ಯಾವುದು ಮುಖ್ಯ ಅಂತಕ್ಕಂತನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಅರ್ಥ ಮಾಡ್ಕೊಳ್ಬೇಕು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಶಾಲೆಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾರ್ವಜನಿಕರು ದಿಕ್ಷೆ ಬಿಡ್ತಾ ಇರತಕ್ಕಂಥ ಸರ್ಕಾರ ಇನ್ನೊಂದೆಡೆ ದಿನವೊಂದಕ್ಕೆ ಗಿಮಿಕ್ಗಳನ್ನು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು ಹಾಗಾಗಿ ಈ ಆರೋಪ ಸಹಜವಾಗಿ ಒಂದ್ ರೀತಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದ್ ರೀತಿ ವಾಕ್ಸಮರಕ್ಕೆ ಕಾರಣವಾಗಿದೆ ನಾಗೇಶ್ ಅವರು ಪಠ್ಯಪುಸ್ತಕ ವಿವಾದದಿಂದ ಆರಂಭಗೊಂಡು ಅನಗತ್ಯವಾಗಿರ್ತಕ್ಕ ವಿವಾದಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಯಾವುದು ಅಗತ್ಯವೋ ಯಾವ ಬೋಧನಾ ಸಲಕರಣೆ ಕೊಡ್ತಕ್ಕಂಥದ್ದು ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥದ್ದು ಕಲೆ ಸಂಗೀತ ಕ್ರೀಡೆಗಳಲ್ಲಿ ತರಬೇತಿ ನೀಡತಕ್ಕಂಥ ಶಿಕ್ಷಕರ ನೇಮಕ ಮಾಡ್ತಕ್ಕಂಥದ್ದನ್ನ ಬಿಟ್ಟು ರಾಜಕೀಯ ಅಜೆಂಡಕ್ಕಾಗಿ ಮಕ್ಕಳ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸಿದ್ದರಾಮಯ್ಯವರು ಮಾಡಿದ್ರು ಹಾಗಾಗಿ ಈ ಸಿದ್ದರಾಮಯ್ಯವರ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ತಕ್ಕಂಥ ನಾಗೇಶ್ವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಧ್ಯಾನ ಮಾಡೋದಕ್ಕೆ ನಿಮ್ಮ ವಿರೋಧ ಯಾಕೆ ಮತ್ತು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಧ್ಯಾನ ಮಾಡ್ತಕ್ಕಂಥ ಎಲ್ಲವೂ ಕೂಡ ಪರಿಹಾರ ಧ್ಯಾನ ಮಾಡ್ತಕ್ಕಂಥ ಉತ್ತಮ ಅನ್ನುವಂಥ ಅಭಿಪ್ರಾಯಗಳು ಎಲ್ಲ ತಜ್ಞರಿಂದ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನಿರ್ಧಾರ ತೆಗೆದುಕೊಳ್ತಾ ಇದೆ ಅನಗತ್ಯವಾಗಿ ಗೊಂದಲವನ್ನ ಹುಟ್ಟು ಹಾಕ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪವನ್ನು ನಾಗೇಶ್ ಮಾಡ್ತಾ ಇದ್ದಾರೆ ಅಂದ್ರೆ ಧ್ಯಾನ ಮಾಡುವ ಮುಂಚಿತವಾಗಿ ಧ್ಯಾನಕ್ಕೆ ನನ್ನ ವಿರೋಧ ಇಲ್ಲ ಧ್ಯಾನ ಮಾಡುವ ಮುಂಚಿತವಾಗಿ ಶೈಕ್ಷಣಿಕ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಸಿದ್ದರಾಮಯ್ಯ ಮಾಡಿದ್ರು ಆದ್ರೆ ತಾವು ಮಾಡಿರ್ತಕ್ಕಂಥ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ನಾಗೇಶ್ ಅವರು ಧ್ಯಾನ ಮಾಡುವಂತ ಆದೇಶ ಹೊರಡಿಸೋದನ್ನ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಸಿದ್ದರಾಮಯ್ಯರ ಟ್ವೀಟ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಈ ಒಂದು ವಿಚಾರ ಕೇವಲ ನಾಗೇಶ್ ಅವರು ಯಾವ ಆಶಯಕ್ಕೆ ಪೂರಕವಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ರು ಅದಕ್ಕೆ ವಿರೋಧವನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ ಈಗ ಒಂದ್ ರೀತಿ ಮಾತಿನ ಚಕಮಕಿ ಸಂಘರ್ಷಗಳು ಮುಂದುವರೆದಿರ್ತಕ್ಕಂಥ ಇನ್ನು ಆನಂದ ಗಿಮಿಕ್ ಅನ್ನುವಂತಹ ಪದವನ್ನ ಬಳಸ್ತಾರೆ ಹಾಗೆ ಮಕ್ಕಳ ಜೀವನದ ಜೊತೆ ಭವಿಷ್ಯದ ಜೊತೆ ಆಟ ಆಡಬೇಡಿ ಅನ್ನುವಂತಹ ಪದವನ್ನ ಬಳಕೆ ಮಾಡ್ತಾರೆ ಅಂದ್ರೆ ಧ್ಯಾನ ಮಾಡೋದ್ರಿಂದ ಏನ್ ಗಿಮಿಕ್ ಅನ್ನುವಂತಹ ಪದ ಯೂಸ್ ಮಾಡಿರೋದು ಏನ್ ಮಕ್ಕಳ ಜೀವನದ ಜೊತೆ ಆಟ ಆಡ್ದಂಗ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಅಂತ ಯಾವ ಆಂಗಲ್ ಅಲ್ಲಿ ಹೇಳ್ತಾ ಇದಾರೆ ಹಾಗೆ ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥದ್ದು ಅಂದ್ರೆ ಈ ಮಕ್ಕಳು ಆಡ್ತಾ ಕುಡಿತಾ ಪಾಠಕ್ಕೆ ಓದಬೇಕು ಅದ್ರ ಬದಲಿಗೆ ಅವ್ರನ್ನ ಒಂದು ಕೋಣೆಯಲ್ಲಿ ಕೂಡ ಹಾಕಿ ಬಲತ್ಕಾರವಾಗಿ ಯೋಗ ಧ್ಯಾನಗಳನ್ನ ಕಸರತ್ತು ಮಾಡಿಸಿದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವ್ರು ಇನ್ನಷ್ಟು ಕೂಗ್ ಹೋಗ್ತಾರೆ
ಅನ್ನೋದನ್ನ ಅವರು ಟ್ವೀಟ್ ಮೂಲಕ ಹೇಳಿದ್ದಾರೆ. ಅಂದ್ರೆ ಮಕ್ಕಳು ಸಹಜವಾಗಿ ಬೆಳವಣಿಗೆ ಆಗ್ಬೇಕು, ಅವ್ರು ಆಟ ಆಡ್ಕೊತಾ ಬೆಳಿಬೇಕು, ಅನಗತ್ಯವಾಗಿ ನಾವು ಅವ್ರನ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾನೂನು ಮೂಲಕ, ಒಂದು ನಿರ್ದಿಷ್ಟವಾದ ನೀತಿಯ ಮೂಲಕ ಅವ್ರನ್ನ ರೂಮ್ ಅಲ್ಲಿ ಕೂಡ ಹಾಕಿ ಅವ್ರು ಧ್ಯಾನ ಮಾಡ್ತಂದ್ರೆ ಯಾವ್ದೇ ರೀತಿ ಪ್ರಯೋಜನ ಇಲ್ಲ ಅಂತಕ್ಕಂಥದನ್ನ ಹೇಳುವ ರೀತಿಯಲ್ಲಿ ಅವರು ದೈಹಿಕವಾಗಿ ಮಕ್ಕಳು ಕುಟ್ಟು ಹೋಗ್ತಾರೆ, ಮಾನಸಿಕ ಕುಟ್ಟು ಹೋಗ್ತಾರೆ ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಅದಕ್ಕೆ ಅದು ಹೇಗೆ ಆ ಕುಕ್ ಹೋಗ್ತಾರೆ ಅನ್ನೋದನ್ನ ಜನತೆಗೆ ಸ್ಪಷ್ಟಪಡಿಸಬೇಕು ಅನ್ನುವಂಥ ಕೂಡ ಇವತ್ತು ನಾಗೇಶ್ ಅವರು ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಧ್ಯಾನ ಮಾಡೋದ್ರಿಂದ ಕುಕ್ ಹೋಗ್ತಾರೆ ಅನ್ನುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾಗೇಶ್ ಅವರು ಕೇಳಿದ್ದಾರೆ. ಹಾಗಾಗಿ ಈ ಒಂದು ವರ್ಡಿಂಗ್ ಅಲ್ಲಿ ಅಂದ್ರೆ ಸಿದ್ದರಾಮಯ್ಯ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಕ್ಕೆ ವಿರುದ್ಧಾತ್ಮಕವಾಗಿ ಇವತ್ತು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾಗೇಶ್ ಮುಂದಿಟ್ಟಿದ್ದಾರೆ. ಆ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನತಕ್ಕಂಥ ಆಗ್ರಹಪೂರ್ವಕವಾಗಿರುವಂತಹ ಟ್ವೀಟ್ ಗಳನ್ನ ಮಾಡುವ ಮೂಲಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡುವ ಕೆಲಸವನ್ನ ಇವತ್ತು ನಾಗೇಶ್ ಅವರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಆನಂದ್ ರೀ, ಮೆಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.